ವಿ ನ್ಯೂಸ್ ಚಾನೆಲ್ಗೆ ಈಗ 20ನೇ ವರ್ಷದ ಸಂಭ್ರಮ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹರ್ಷ ಎಂಬ ಯುವಕನ ಕೊಲೆಯ ರಹಸ್ಯವನ್ನು ಸರ್ಕಾರ ಕೂಡಲೇ ಭೇದಿಸಬೇಕು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದ ತಾಲೂಕಾ ಪಂಚಾಯತ್ ವತಿಯಿಂದ ಯಮಕಣಮರಡಿ ಕ್ಷೇತ್ರದ ಗ್ರಾಮ ಪಂಚಾಯಿತಿಗಳಿಗೆ ಸ್ವಚ್ಛ ವಾಹಿನಿ ತ್ಯಾಜ್ಯ ವಿಲೇವಾರಿ ವಾಹನಗಳನ್ನು ವಿತರಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಅಹಿತಕರ ಘಟನೆಗಳು ಜರುಗುತ್ತಿವೆ. ಇದರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಈಗ ಗೃಹ ಮಂತ್ರಿಗಳ ಜಿಲ್ಲೆಯಲ್ಲಿ ಹರ್ಷ ಎಂಬ ಯುವಕನ ಕೊಲೆಯಾಗಿದೆ. ತಮ್ಮದೇ ಸರ್ಕಾರ ಇದೆ, ಕೂಡಲೇ ಕೊಲೆಗಡುಕರನ್ನು ಬಂಧಿಸಿ ಕೊಲೆಯ ರಹಸ್ಯ ಬಿಚ್ಚಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಕಬ್ಬೂರು ಗ್ರಾಮದ ಹಿರಿಯರಾದ ಭೂತಪ್ಪ ಒಡೆಯರ್ ಶಾಸಕರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ಉಮಾ ಸಾಲಿಗೌಡರ್, ಇಒ ಉಮೇಶ್ ಸಿದ್ನಾಳ್, ತಹಶೀಲ್ದಾರ್ ಡಾಕ್ಟರ್ ದೊಡ್ಡಪ್ಪ ಹೂಗಾರ್, ಆರ್ಎ ಚಟ್ನಿ, ಶ್ರೀಶೈಲ್ ಹಿರೇಮಠ್ ಮತ್ತು ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ಕಾರ ಅವ್ರದೇ ಇದೆ, ಇಲಾಖೆನೂ ಅವ್ರದೇ ಇದೆ, ಅಲ್ಲಿವರೆಗೂ ವೇಟ್ ಮಾಡಬೇಕು, ತಕ್ಷಣ ಹೇಳಕ್ಕಾಗಲ್ಲ. ಈ ಗೃಹ ಸಚಿವರ ತವರಲ್ಲಿ ಅವರೇ ಮಾಡಬೇಕು, ತನಿಖೆ ಮಾಡಲಿ, ಸಂಪೂರ್ಣವಾಗಿ ತನಿಖೆ ಮಾಡಲಿ. ಯಾರು ಬೇಡ, ಯಾರು ನಿಜವಾಗಿ ಮಾಡಿದಾರೆ, ಆಕ್ಷನ್ ತಗೋಲಿ. ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾನೂನು ಸುವ್ಯವಸ್ಥೆ ಅಂತ ನಡೀತಾನೆ ಇದ್ರೆ ನೋಡ್ತಾನೆ ಇದ್ರೆ ಯಾವ ರೀತಿ ನಡೀತಾ ಇದೆ ರಾಜ್ಯದಲ್ಲಿ. ಸೊ ಈಗ ಇಲ್ಲಿ ಹಲವಾರು ಘಟನೆಗಳು ನಡೀತಾ ಇದೆ ರಾಜ್ಯದಲ್ಲಿ, ನೋಡೋಣ. ಅದಕ್ಕಿಂತ ಕಾಲ ಬಂದಾಗ ತಕ್ಕ ಉತ್ತರ ಜನ ಕೊಡ್ತಾರೆ.